ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಅಕಾಡೆಮಿ ವತಿಯಿಂದ ನಾಪೋಕ್ಲುವಿನ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ನಡೆದ ಬೇಸಿಗೆ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭವನ್ನು ನಿವೃತ್ತ ಪ್ರಾಂಶುಪಾಲರಾದ ಕಲ್ಯಾಟಂಡ ಪೂರ್ಣಚ್ಚ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕ್ರೀಡಾ ಅಕಾಡೆಮಿಯು ಗ್ರಾಮೀಣ ಪ್ರದೇಶದ ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಸಹಕಾರಿಯಾಗಿದೆ. ಅಕಾಡೆಮಿ ಸ್ಥಾಪಕರಾದ ಕಲ್ಯಾಂಡ ಅಯ್ಯಣ್ಣ ಅವರ ನಿಸ್ವಾರ್ಥ ಸೇವೆ ಸ್ಮರಣೀಯ ಎಂದರು. ಹೈಸ್ಕೂಲ್ ಎಲ್ಲಾ ಕೋಟಿತು ನಿಮಗೆ ಟ್ರೈನಿಂಗ್ ಮಾಡಿರ, ಇದು ಗ್ರೇಟ್ ಅಚೀವ್ಮೆಂಟ್. ಎನ್ನಂಗಂತಂಗೆ ಈಗ ಇದು ನಾಗೊತ್ತುಳನಕ್ಕೆ ಈ ಗ್ರೌಂಡ್ ಕೂಡ ಖಾಲಿ ಅಂಡ ಹಿಂಗ ಆ ಕಾಲದಲ್ಲಿ ಮಾಡಿದ್ರು. ಅದೊರು ಚೆನ್ನಂಗಿ ಅವರು ಕಾಂಟ್ರವರ್ಷಿಯಲ್ ಸಮಥಿಂಗ್ ವಾಸ್ ಗೋಯಿಂಗ್ ಆನ್ ಹೈಂಗಡ ಮುತುವರ್ಜಿಯಲ್ಲಿ ಈ ಗ್ರೌಂಡ್ ಆಯ್ ಆನಗೊಂಡು ಈ ಗ್ರೌಂಡ್ ಇಂಜಿ ಮಿಂಜಕ್ಕೂ ನಂಗಡ ಈ ಚುಮ್ಮಿ ಮಕ್ಕಳಕ್ಕೆ ಪ್ರೈಮರಿ ಹೈಸ್ಕೂಲ್ ಎಲ್ಲಕ್ಕೂ ಟೋಟೆ ನಿಂಗಕ್ಕೆ ನಾನು ಕಾಂಗ್ರ್ಯಾಚುಲೇಟ್ ಮಾಡೋಣ. ಈ ಕರಾಟೆ ಇಂಜಿ ಮಿಂಜಕ್ಕೂ ಲಯನ್ಸ್ ಕ್ಲಬ್ ಅಧ್ಯಕ್ಷ ಮುಕ್ಕಟಿರ ವಿನಯ್ ಮಾತನಾಡಿ, ಮಕ್ಕಳು ರಜಾ ಅವಧಿಯಲ್ಲಿ ದೈಹಿಕ ಮಾನಸಿಕ ಬೆಳವಣಿಗೆಗೆ ಪೂರಕವಾದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕು. ಟಿವಿ ಮೊಬೈಲ್ಗಳಿಗೆ ದಾಸರಾಗದಂತೆ ತಡೆಯಲು ಇಂತಹ ಬೇಸಿಗೆ ಶಿಬಿರಗಳು ಸಹಕಾರಿಯಾಗಿದ್ದು ಇದರಿಂದ ಮಕ್ಕಳಲ್ಲಿರುವ ಪ್ರತಿಭೆ ಅನಾವರಣಗೊಳ್ಳಲಿದೆ ಎಂದರು. ಹಾಕಿ ಅಂತ ಹೇಳೋದು ನಮ್ಮ ನ್ಯಾಷನಲ್ ಗೇಮ್ ಗೊತ್ತಿದೆ. ಹಾಕಿಯಲ್ಲಿ ಮೊನ್ನೆ ನಮ್ಮ ಪುಣಿಚನವರು ಬಂದು ಇಲ್ಲಿ ಬಂದಿದ್ರು ಅಂತ ಹೇಳಿ ಬಹಳ ಖುಷಿ ಆಯ್ತು ನನಗೆ. ಅಲ್ಲಿ ಮನೆಪಣ್ಣ ಸೋಮೇನವರು ಮಡಿಕೇರಿಯಲ್ಲಿ ಲಾಸ್ಟ್ ವೀಕ್ ಬಂದಿದ್ರಂತೆ, ಬಂದಿದ್ರು ನಾನು ನೋಡಿದೆ. ಅಂತವ್ರು ಬಂದರೆ ನಮ್ಮ ಮಕ್ಕಳಿಗೆ ಇನ್ಸ್ಪಿರೇಷನ್ ಆಗತ್ತೆ. ಇಲ್ಲಿ ನಮ್ಮ ಲೋಕಲಲ್ಲಿ ಅದೇ ಮೇಡಮ್ ಹೇಳಿದಾಗ ಏನವರಿಗೆ ಈ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಅವನಿಜ ಸೋಮಯ್ಯ ಮಾತನಾಡಿ, ಪ್ರೌಢಶಾಲಾ ಮಕ್ಕಳಿಗೆ ಶಿಕ್ಷಣ ಇಲಾಖೆಯಿಂದ ಕ್ರೀಡಾ ಸಾಮಗ್ರಿಗಳನ್ನು ಒದಗಿಸಲಾಗಿದ್ದರೂ ದೈಹಿಕ ಶಿಕ್ಷಕರ ಕೊರತೆ ಇದೆ. ಉತ್ತಮ ತರಬೇತುದಾರರು ಶಾಲಾ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲು ಪ್ರೋತ್ಸಾಹ ನೀಡಬೇಕು ಎಂದರು. ವಿದ್ಯಾ ಶಿಕ್ಷಣ ಅನ್ನೋದು ಒಂದು ಕಮರ್ಷಿಯಲ್ ಆಯ್ತು, ಕಮರ್ಷಿಯಲ್ ಒಂದು ಬಿಸ್ನೆಸ್ ಆಗ್ತಾ ಬರ್ತಾ ಇದೆ ಶಿಕ್ಷಣ ವ್ಯವಸ್ಥೆ ಅಂತೇಳಿ. ಈ ಕಮರ್ಷಿಯಲೈಸ್ ಆದಲ್ಲಿಂದ ಶಿಕ್ಷಣ ಅಂತ ಹೇಳೋದು ಕೇವಲ ಒಂದು ಬಿಲ್ಡಿಂಗ್ ಒಳಗೆ ಇರುವಂತಹ ವ್ಯವಸ್ಥೆಗೆ ಸೀಮಿತ ಆಯ್ತು. ಇಲ್ಲಿ ಮಕ್ಕಳಿಗೆ ಆಟೋಟಗಳಿಗೆ ಆಸ್ಪದ ಬಹಳ ತೀರ ಕಡಿಮೆ ಆಯ್ತು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬಹುತೇಕ ವಿದ್ಯಾಸಂಸ್ಥೆಗಳಲ್ಲಿ ಆಟದ ಮೈದಾನವೇ ಇಲ್ಲ, ಆಟದ ಮೈದಾನವೇ ಇಲ್ಲ. ಬಹುಶಃ ಕೆಲವು ವಿದ್ಯಾಸಂಸ್ಥೆಗಳು ಪಕ್ಕದ ಆಟದ ಮೈದಾನಕ್ಕೆ ಮಕ್ಕಳನ್ನು ಕರ್ಕೊಂಡು ಹೋಗಿ ಆಟ ಆಡಿಸಿ ಬರುವಂತಹ ಪರಿಸ್ಥಿತಿ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಮತ್ತೆ ಆಗ್ಲೇ ಹೇಳಿದಂತಹ ಈ ಕೆಲವು ಆಟೋಟಗಳನ್ನ ಎಲ್ಲ ಮಕ್ಕಳಿಗೆ ಅದನ್ನ ಇದು ಕೊಡುವಂತದ್ದು ಟ್ರೈನಿಂಗ್ ಕೊಡುವಂತದ್ದಾಗ್ಲಿ, ಆ ಮಕ್ಕಳ ಹತ್ರ ಆ ಪ್ರತಿಭೆ ಇದೆಯಾ ಅನ್ನೋ ಗುರುತಿಸೋಕೋಸ್ಕರ ಅವ್ರು ಹಿಂದೇಟ್ ಹಾಕ್ಬಹುದು. ಅದು ಬಹಳ ಒಂದು ವಂಚಿತರಾಗ್ತಾರೆ ಆ ಪ್ರತಿಭೆಯನ್ನು ಹೊರಮಂತಲ್ಲಿ. ಹೀಗಾಗಿ ಈ ಪ್ರತಿಭೆಗಳು ಅಕಾಡೆಮಿಯ ಅಧ್ಯಕ್ಷ ಕಲಿಯಂಡ ಸಾಬು ಅಯ್ಯಣ್ಣ ಮಾತನಾಡಿ, ಸುಮಾರು 22 ವರ್ಷಗಳಿಂದ ಬೇಸಿಗೆ ಶಿಬಿರವನ್ನು ಆಯೋಜಿಸುತ್ತಾ ಬರಲಾಗ್ತಿದ್ದು, ಶಿಬಿರದಲ್ಲಿ ಮಕ್ಕಳಿಗೆ ಸಾಂಸ್ಕೃತಿಕ ಮತ್ತು ಕ್ರೀಡಾ ತರಬೇತಿ ನೀಡಲಾಗ್ತಿದೆ ಎಂದ ಅವರು, ದಾನಿಗಳು ಮಕ್ಕಳಿಗೆ ಲಘು ಉಪಹಾರ ನೀಡುತ್ತಿರುವುದು ಶ್ಲಾಘನೀಯ ಕಾರ್ಯ ಎಂದರು. ಹಾಕಿ ರಾಷ್ಟ್ರೀಯ ಕ್ರೀಡೆಯಾಗಿದ್ದು ಅಕಾಡೆಮಿ ಆಯೋಜಿಸುತ್ತಿರುವ ಹಾಕಿ ತರಬೇತಿ ಶಿಬಿರದಲ್ಲಿ ಕಾಲಕಾಲಕ್ಕೆ ಬದಲಾಗುವ ಹಾಕಿಯ ನಿಯಮಗಳನ್ನು ತಂತ್ರಗಳನ್ನು ಶಿಬಿರಾರ್ಥಿಗಳಿಗೆ ತಿಳಿಸಿಕೊಡುವ ಕೆಲಸವಾಗಬೇಕೆಂದು ಕಾಂಡಂಡ ಜೋಯಪ್ಪ ಹೇಳಿದರು. ಮಾಡಿಸಿ ಅದಕ್ಕೆ ಎಲ್ಲರೂ ಹೊರದು ಬರಲೇ ಕೈ ತೆಕ್ಕಿತ್ತು ಕಷ್ಟಪ್ಪ ಅಂತ ಬಿಟ್ಟಿದ್ದು ಹೋಗಿ. ಅದ್ರ ಪಾಪ ನಂಗಡ ದೇವಗತ ಚೌರಿದ ಹರಿ ಅಯ್ಯಂಗ ಮಾತ್ರ ಅಚ್ಚೆ ಹರಿ ಅಚ್ಚೆ ಅಯ್ಯಂಗ ಮಾತ್ರ ನಾಡು ಕೂಡ ಹಿಂಜತ್ತು ಪಾಪ ಅಯ್ಯಂಗ ಕಾಲ ಅಂದನೆ ಅಯ್ಯಂಗಳು ಹೋಗಿರ್ತು ನಂಗಡ ಕೈ ಬಿಟ್ಟಿತ್ತು. ಸೊ ಅಲ್ಲಿಂದ ಏನಾಚೆ ಅಂಚಂಗಿ ನಂಗೆ ಇಲ್ಲಿ ಬೋಡೆ ಚಕ್ ಸಹಾಯ ಮಾಡಿ ನಂಟು ಸ್ಪೆಷಲಿ ನಾನು ಓರ್ ಫ್ಯಾಮಿಲಿನ ಉಣ್ಣಿ ನಿಂಗೆ ದಾರಕ್ಕೆ ಬೇಜಾರ ಅಪ್ಪಕ ಅವು ಹೈಯೆಸ್ಟ್ ಡೋನರ್ಸ್ ಅವ ವಿದ್ಯಾಟ ಅಂಡ ಫ್ಯಾಮಿಲಿ ಕ್ಲಿಯರ್ ಆ ಫ್ಯಾಮಿಲಿ ಬಪ್ಪ ಡೊನೇಷನ್ ಏದ ಫ್ಯಾಮಿಲಿ ಬಂದಿಲ್ಲ ಆಚೆಂಗಿ ನಿಂಗಡ. ಇದೇ ಸಂದರ್ಭ ಅಕಾಡೆಮಿಗೆ ಮುಕ್ಕಟಿರ ವಿನಯ್ 5,000 ರೂಪಾಯಿ ಸಹಾಯಧನ ನೀಡಿದ್ರು. ಶಿಬಿರಾರ್ಥಿಗಳಿಗೆ ಅರ್ಹತಾ ಪತ್ರ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಅಕಾಡೆಮಿ ಉಪಾಧ್ಯಕ್ಷ ಡಾಕ್ಟರ್ ಬೊಪ್ಪಂಡ ಜಾಲಿ ಬೋಪಯ್ಯ, ನಿರ್ದೇಶಕರಾದ ಮುಂಡಂಡ ಕವಿತಾ, ಬಿದ್ದಟಂಡ ಮಮತ, ಇಂದಿರಾ ಅಯ್ಯಣ್ಣ, ದುಗ್ಗಳ ಸದಾನಂದ, ತರಬೇತುದಾರರಾದ ಕೊಟೋಳಿರ ಡಾಲಿ ಅಚ್ಚಪ್ಪ, ಅರೆಯಡ ಗಣೇಶ್, ಗ್ರಾಮ ಪಂಚಾಯಿತಿ ಸದಸ್ಯ ಮಾಚೆಟ್ಟಿರ ಖುಷು ಕುಶಾಲಪ್ಪ ಮತ್ತಿತರರು ಇದ್ದರು.